Good morning, students. Today we are going to derive an expression for cantilever. Cantilever bending method. So cantilever is a beam fixed horizontally at one end and loaded with another end. Here cantilever loaded at the free end. Here we have to consider the weight of the beam itself produces no bending. For example, see, this is cantilever. See, this is horizontally fixed at one end and here loaded with weight. We have already done static torsion. See, this is instrument. Here we are loading 0.5, 0 hanger, 0.5, 1, etc. It is one end is fixed, another end is loaded with weight. That is, similar process is observed in cantilever. Call this as AB. See, this is AB. And call this as L is the length of this side. Call this as W, weight. When you add load, ನೋಡಿ ಈಗ ವೆಯ್ಟ್ ಹಾಕ್ತಿದ್ದಾಗ ಏನಾಗುತ್ತೆ, ಇಲ್ಲಿ ಒಂದು ಟ್ಯಾಗ್ ಹಾಕಿರ್ತೀರ, ಇಲ್ಲಿ ವೆಯ್ಟ್ ಹಾಕ್ತಾ ಇರಿ, ಏನಾಗುತ್ತೆ ಅಂದರೆ ಇದು ಬೆಂಡ್ ಆಗುತ್ತೆ. ಕಾಲ್ ದಿಸ್ ಎಸ್ ಬೆಂಡಿಂಗ್ ಮೂಮೆಂಟ್ಸ್. ಇದನ್ನ ಬಿ ಡಿ ಸಿ ಅಂತ ಒಂದು ಮೆನ್ಷನ್ ಮಾಡಿ. ಇಲ್ಲಿ ಆ್ಯಂಗಲು ಸಿಯರ್ ಇಟ್ ಪ್ರೊಡ್ಯೂಸಸ್ ಆ್ಯಂಗಲ್, ಇಲ್ಲಿ ಆ್ಯಂಗಲ್ ಪ್ರೊಡ್ಯೂಸ್ ಆಗುತ್ತೆ. ಲೆಂತ್ ಇದನ್ನು ತಗೊಳ್ಳಿ, ಡಿಸ್ಟೆನ್ಸು ಎಕ್ಸ್ ಅಂತ ತಗೊಳ್ಳಿ. ಮತ್ತು ಇಲ್ಲೊಂದು ಪಿ ಕ್ಯೂ ಡ್ರಾ ಮಾಡಿ, ಇದು ಥೀಟಾ, ಇಲ್ವ ಆ್ಯಂಗಲ್ ಫಾರ್ಮ್ ಆಗುತ್ತೆ. ದಿಸ್ ಈಸ್ ಕಾಲ್ ದಿಸ್ ಎಸ್ ಅರಿಜನ್ ಓ. ಅಂದರೆ ಲೆಟ್ ಎ ಬಿ ರೆಪ್ರೆಸೆಂಟ್ಸ್ ದಿ ಇದು ನ್ಯೂಟ್ರಲ್ ಆಕ್ಸಿಸ್, ಲೆಂತು ಎಲ್ಲೋ, ಡಿಸ್ಟೆನ್ಸು ಎಕ್ಸ್, ವೆಯ್ಟು ಡಬ್ಲ್ಯೂ. ಈಗ ನೋಡಿ, ಈಗ ನೀವು ರೊಟೇಷನ್ ಯಾವುದೇ ಒಂದು ವಸ್ತುನ ರೊಟೇಷನ್ ಮಾಡಿದಾಗ ಏನಾಗುತ್ತೆ ಅಂದರೆ ಪೊಸಿಷನ್ ಚೇಂಜ್ ಆಗುತ್ತೆ. ಪೊಸಿಷನ್ ಚೇಂಜಸ್ ಫ್ರಮ್ ಈಗ ಎಯಿಂದ ಎ ಡ್ಯಾಶ್, ಬಿಯಿಂದ ಬಿ ಡ್ಯಾಶ್. ಸದ್ ದಟ್ ಈಸ್ ಪೊಸಿಷನ್ ವಿಲ್ ಚೇಂಜ್. ದೆನ್ ಕನ್ಸಿಡರ್ ಪಾಯಿಂಟ್ ಪಿ ಆ್ಯಂಡ್ ದಿ ಬೀಮ್ ಆಫ್ ಡಿಸ್ಟೆನ್ಸ್ ಎಕ್ಸ್ ಫ್ರಮ್ ದಿ ಪಾಯಿಂಟ್ ಎ. ನೆಕ್ಸ್ಟ್ ಲೆಟ್ ಮೂಮೆಂಟ್ ಆಫ್ ಕಪಲ್ ದಟ್ ಈಸ್ ಡಬ್ಲ್ಯೂ ಈಕ್ವಲ್ಸ್ ರೈಟ್ ಡಬ್ಲ್ಯೂ ಈಕ್ವಲ್ಸ್ ಡಬ್ಲ್ಯೂ ಇಂಟು ಪಿ ಬಿ ಇಂಟು ಬಿ ಡ್ಯಾಶ್ ಇಂಟು ಪಿ. ದಟ್ ಈಸ್ ರೈಟ್ ಡಬ್ಲ್ಯೂ ಇಂಟು ಎಲ್ ಮೈನಸ್ ಎಕ್ಸ್, ವೆಯ್ಟು ಲೆಂತ್ ಮೈನಸ್ ಎಕ್ಸ್ ಡಿಸ್ಟೆನ್ಸ್. ದೆನ್ ಇಫ್ ದ ಬೀಮ್ ಈಸ್ ಈಕ್ವಿಲಿಬ್ರಿಯಮ್, ಈಗ ಕಾನ್ಸ್ಟೆಂಟ್ ಆಗಿದ್ದಾಗ ಏನಾಗುತ್ತೆ ಅಂದರೆ ರೈಟ್ ವೈ ಐ ಜಿ ಡಿವೈಡೆಡ್ ಬೈ ಆರ್ ಈಕ್ವಲ್ಸ್ ವೈ ಆಲ್ಫಾ ಕೆ ಸ್ಕ್ವೇರ್ ಬೈ ಆರ್. ಆರ್ ಅಂದರೆ ಇಲ್ಲಿ ರೇಡಿಯಸ್ ಆಫ್ ನ್ಯೂಟ್ರಲ್ ಆಕ್ಸಿಸ್. ಇದು ಜಿ, ಐ ಜಿ ಅಂದರೆ ಬೆಂಡಿಂಗ್ ಮೂಮೆಂಟ್, ವೈ ಅಂದರೆ ನಿಮ್ಗೆ ಗೊತ್ತಿದೆ ಹೆಂಗ್ಸ್ ಮಾಡ್ಲಸ್. ಸಿ ದಿಸ್ ಈಸ್ ರಿಲೇಷನ್. ನೆಕ್ಸ್ಟ್ ಕನ್ಸಿಡರ್ ಫ್ರಮ್ ದ ಫಿಗರ್ ವಿ ಕ್ಯಾನ್ ಕನ್ಸಿಡರ್ ಈಗ ಪಿ ಕ್ಯೂ ಈಕ್ವಲ್ಸ್ ಆಗಲೇ ಒಂದು ಹೇಳಿದೆ ಪಿ ಕ್ಯೂ ನೋಡಿ ಈ ಥರ ಬರ್ದಿದ್ದಲ್ಲ, ಇದು ರೈಟ್ ನೋಡಿ ಪಿ ಕ್ಯೂ ಈಕ್ವಲ್ಸ್ ಆರ್ ಡಿ ಟೀಟ. ನಾನು ಆಗಲೇ ಒಂದು ಡಯಾಗ್ರಾಮಲ್ಲಿ ಬರೆದಿದ್ದೆ, ಇದು ಪಿ ಕ್ಯೂ, ಇಲ್ಲಿ ಆ್ಯಂಗಲ್ ಫಾರ್ಮ್ ಆಗುತ್ತೆ. ದಟ್ ಈಸ್ ಟೀಟಾ ಆ್ಯಂಡ್ ದಿಸ್ ಈಸ್ ರೇಡಿಯಸ್ ಆಫ್ ಕರ್ವೇಚರ್. ಪಿ ಕ್ಯೂ ಈಕ್ವಲ್ಸ್ ಆರ್ ಇಂಟು ಡಿ ಟೀಟಾ. ಈಗ ನೀವು ಡಿ ಎಕ್ಸ್ ಈಕ್ವಲ್ಸ್ ಆರ್ ಡಿ ಟೀಟಾ.
ಈಗ ಆರ್ ತಗೊಂಡ್ರೆ ಏನಾಗುತ್ತೆ, ಸಿಂಪ್ಲಿಫೈ ಮಾಡಿ ಎಕ್ಸ್ಪ್ರೆಷನ್ ಡಿ ಎಕ್ಸ್ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್. ಈಗ ನೋಡಿ ಆರ್ ಈ ಕಡೆ ತಗೊಂಡ್ರೆ ಡಿ ಎಕ್ಸ್ ಬೈ ಡಿ ಟೀಟ ಆಯಿತು. ಈ ಈಕ್ವೇಷನ್ನ ಈಕ್ವೇಷನ್ ಒನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಯಾವುದಂದ್ರೆ ಡಬ್ಲ್ಯೂ ಈಕ್ವಲ್ಸ್ ಎಲ್ ಮೈನಸ್ ಎಕ್ಸ್ ಇತ್ತಲ್ಲ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದಟ್ ಈಸ್ ಡಬ್ಲ್ಯೂ ಇಂಟು ಎಲ್ ಮೈನಸ್ ಎಕ್ಸ್ ವೈ ಎ ಕೆ ಸ್ಕ್ವೇರ್ ಡಿ ಟೀಟಾ ಬೈ ಡಿ ಎಕ್ಸ್. ಅದೇ ಇದನ್ನ ಸಿಂಪ್ಲಿಫೈ ಮಾಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಗೆ ಬರಿಬೋದು ಅಂದರೆ ಡಿ ಟೀಟಾ ಕ್ರಾಸ್ ಮಲ್ಟಿಪ್ಲೈ ಡಬ್ಲ್ಯೂ ಇಂಟು ಎಲ್ ಮೈನಸ್ ಎಕ್ಸ್ ಡಿ ಎಕ್ಸ್ ಡಿವೈಡೆಡ್ ಬೈ ವೈ ಎ ಕೇಸ್ಕರ್. ನಾನು ಇದನ್ನ ರೀಅರೇಂಜ್ ಮಾಡಿದ್ದೀನಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಈಗ ಡಿ ಟೀಟಾ ತಗೊಳ್ಳಿ, ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ ದ ಡಿಪ್ರೆಷನ್ ಡಿ ವೈ ಈಕ್ವಲ್ಸ್ ಎಲ್ ಮೈನಸ್ ಎಕ್ಸ್ ಇಂಟು ಡಿ ಟೀಟಾ, ದಟ್ ಈಸ್ ಇಲ್ಲಿ ಏನಂದರೆ ಸೇಮ್ ಲಾಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ ಮೈನಸ್ ಎಕ್ಸ್ ಓಲ್ ಸ್ಕ್ವೇರ್ ಡಿವೈಡೆಡ್ ಬೈ ವೈ ಎ ಕೆ ಸ್ಕ್ವೇರ್. ಇದನ್ನು ಇಂಟಿಗ್ರೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಂಟಿಗ್ರೇಷನ್ ಹೇಗೆ ಮಾಡೋದು, ವೈ ಈಕ್ವಲ್ಸ್ ನೋಡಿ ಝೀರೋ ಟು ಎಲ್ ಡಬ್ಲ್ಯೂ ಎಲ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ವೈ ಎ ಕೆ ಸ್ಕ್ವೇರ್. ಇದನ್ನು ಇಂಟಿಗ್ರೇಷನ್ ಮಾಡಿದಾಗ ಫಸ್ಟ್ ಏನು ಮಾಡ್ಬೇಕು, ಇದನ್ನು ಸ್ಪ್ಲಿಟ್ ಇದು ಯಾವ ಫಾರ್ಮಲ್ಲಿದೆ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆ, ಫಸ್ಟು ಬರೆದು ಆಮೇಲೆ ಈಚ್ ಟರ್ಮು ಎಕ್ಸ್ ಇರೋ ಜಾಗದಲ್ಲಿ ಇಂಟಿಗ್ರೇಷನ್ ಮಾಡಬೇಕು. ನಾನು ಬರೀತೀನಿ ನೋಡಿ, ಡಬ್ಲ್ಯೂ ಡಿವೈಡೆಡ್ ಬೈ ವೈ ಎ ಕೆ ಸ್ಕ್ವೇರ್ 0 to L L minus X whole square A minus B whole square ಅಂದರೆ A square minus 2AB plus B square into DX. ಈಗ ಇಂಟಿಗ್ರೇಷನ್ ಮಾಡಿ, ಈಗ L square 2X ಮತ್ತು X square ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಏನು ಬರುತ್ತೆ ಅಂದರೆ W by ವೈ ಎ ಕೆ ಸ್ಕ್ವೇರ್. ನೆಕ್ಸ್ಟು ಎಲ್ ಸ್ಕ್ವೇರ್ ಇಂಟಿಗ್ರೇಷನ್ ಏನು, ಎಲ್ ಕ್ಯೂಬ್. ಮತ್ತು ಎಲ್ದು ಇಂಟಿಗ್ರೇಷನ್ ಎಲ್ ಸ್ಕ್ವೇರ್ ಇಂಟು ಇನ್ನೊಂದಲ್ಲಿ ಎಲ್ ಇದೆ, ದಟ್ ಈಸ್ ಎಲ್ ಕ್ಯೂಬ್ ಆಗುತ್ತೆ ಪ್ಲಸ್ ಎಲ್ ಕ್ಯೂಬ್ ಬೈ ಇಂಟಿಗ್ರೇಷನ್ ಮಾಡಿ ಲಿಮಿಟ್ಸ್ ಇದೆಯಲ್ಲ 0 to L ಎಲ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಇಂಟಿಗ್ರೇಷನ್ ಆಫ್ ಎಲ್ ಸ್ಕ್ವೇರ್ ಟೂ ಎಕ್ಸ್ ಎಲ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಇದು ಇಂಟಿಗ್ರೇಷನ್ ಏನಾಗುತ್ತೆ, ಎಲ್ ಸ್ಕ್ವೇರ್ ಎಕ್ಸ್ ಅಲ್ಲ ಮೈನಸ್ ಟೂ ಎಕ್ಸ್ ಇಂಟು ಎಲ್ ಸ್ಕ್ವೇರ್ ಬೈ ಟು, ಇಲ್ಲಿ ಟೂ ಟೂ ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ನೋಡಿ ಇನ್ನೊಂದ್ಸರಿ ಹೇಳ್ತೀನಿ. ಈಗ ಫಸ್ಟ್ ಇದನ್ನು ಇಂಟಿಗ್ರೇಷನ್ ಮಾಡಿ, ಎಲ್ ಸ್ಕ್ವೇರ್ ಅಂದರೆ ಎಲ್ ಸ್ಕ್ವೇರ್ ಎಕ್ಸ್ ಮೈನಸ್ ಟೂ ಎಕ್ಸ್, ಎಲ್ ಅಂದರೆ ಎಲ್ ಸ್ಕ್ವೇರ್ ಬೈ ಟೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಎಲ್. ಏರ್ ಇಲ್ಲೇನಾಗುತ್ತೆ ಅಂದರೆ ಇದು ಇದು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಎಕ್ಸ್ ಇರೋ ಜಾಗದಲ್ಲಿ ಎಲ್ ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ ಕ್ಯೂಬ್ ಇಲ್ಲಿ ಎಲ್ ಕ್ಯೂಬ್ ಇಲ್ಲಿ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಎಲ್ ಕ್ಯೂಬ್ ಬೈ 3, ಇಲ್ಲಿ ಎಕ್ಸ್ ಸ್ಕ್ವೇರ್ ಅಲ್ಲ ಇಲ್ಲಿ ಎಕ್ಸ್ ಸ್ಕ್ವೇರ್ ಬೈ 2, ದಟ್ ಈಸ್ ಎಲ್ ಸ್ಕ್ವೇರ್ ಎಕ್ಸ್ ಮೈನಸ್ ರೈಟ್
l square minus 2xl. See here differentiation with integration with respect to x. इले l square x आकी. x के integration येनो 2x square by 2 into l plus x cube by 3. इगा x रो जागदले येल्ला l substitute माड़ी. इले ना गोते l square into l, l cube आगोते. इले 2, 2 cancel आगोते. इले l square in x square अंदरे l square into l, that is l cube plus इले x cube by 3 अंदरे substitute x रो जागदले येल्ला आकी. ಈಗ ಎಲ್ ಕ್ಯೂಬ್ ಬೈ ತ್ರೀ ನೋಡಿ, ಇದು ಇದು ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಪ್ಲಸ್, ರಿಮೇನಿಂಗ್ ಟರ್ಮ್ನ ಸಬ್ಸ್ಟ್ಯೂಟ್ ಮಾಡಿ, ಇದು ಫೈನಲ್ ಎಕ್ಸ್ಪ್ರೆಷನಲ್ಲಿ ಬರುತ್ತೆ. 3y a k ಸ್ಕ್ವೇರ್. ನೋಡಿ, ಇವೆರಡು ಕಾನ್ಸ್ಟೆಂಟ್ನ ಬೆಂಡಿಂಗ್ ಮೂಮೆಂಟ್ ಐ ಜಿ ಅಂತ ಬರೀಬೋದು. That is W L cube divided by 3 Y I G. So this is the expression for couple for unit twist bending moment. Do exam ali do tumba important to 7 marks derivation scale tera. Iga class scale ad mele textbook ali inno sari theory matte derivations part ella or notebook ali note down mark koli. ಕ್ಯಾಂಟಿಲಿವರು 7 ಮಾರ್ಕ್ಸ್ಗೆ ಡಿರವೇಷನ್ಸ್ ಎಕ್ಸಾಮಲ್ಲಿ ಪ್ರತಿ ವರ್ಷ ಕ್ವಶನ್ ಪೇಪರಲ್ಲೆಲ್ಲ ರಿಪೀಟ್ ಆಗಿದೆ. ಒಂದ್ಸರಿ ಎಲ್ಲ ನೀವು ಕ್ವಶನ್ ಪೇಪರ್ ರೆಫರ್ ಮಾಡಿ. ಬೆಂಡಿಂಗ್ ಲಾಸ್ಟ್ ಕ್ಲಾಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಬೆಂಡಿಂಗ್, ಯೂನಿಫಾರ್ಮ್ ಬೆಂಡಿಂಗ್, ನಾನ್ ಯೂನಿಫಾರ್ಮ್ ಬೆಂಡಿಂಗ್, ಐ ಸೆಕ್ಷನ್ ಗಿಯರ್ಸ್. ಇದು ಕ್ಯಾಂಟಿಲಿವರ್, ಕ್ಯಾಂಟಿಲಿವರ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಕ್ಲಾಸ್ ಒನ್ ಮೋರ್ ಡಿರವೇಷನ್ಸ್ ಯಾವುದಂದ್ರೆ ವರ್ಕ್ ಡನ್ ಡ್ಯೂರಿಂಗ್ ಟ್ವಿಸ್ಟಿಂಗ್ ಕಪಲ್. ಅದೊಂದು ಮಾಡಿದ್ರೆ ಫಸ್ಟ್ ಇದು ಎಲಾಸ್ಟಿಕ್ ಚಾಪ್ಟರ್ ಮುಗಿಯುತ್ತೆ. ನೆಕ್ಸ್ಟು ವಿಸ್ಕಾಸಿಟಿ ಫ್ಲೂಯಿಡ್ ಡೈನಾಮಿಕ್ಸ್ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಇದೊಂದು ಡಿರವೇಷನ್ ಮುಗಿದ್ಮೇಲೆ ಫ್ಲೂಯಿಡ್ ಡೈನಾಮಿಕ್ಸ್, ದಟ್ ಈಸ್ ವಿಸ್ಕಾಸಿಟಿ. ರಿಮೇನಿಂಗ್ ಎಲಾಸ್ಟಿಕ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಡಿರವೇಷನ್ಸ್ ಆವತ್ತಿಂದ ಆವತ್ತಿಂದೇ ಕಂಪ್ಲೀಟ್ ಮಾಡಿ.